ವೀಕ್ಷಕರೇ ನಮಸ್ಕಾರ. ಪ್ರಜಾಭಾರತಕ್ಕೆ ಸ್ವಾಗತ. ನಾನು ನಿಮ್ಮ ಕೆ ದೀಪಕ್. ಭಾರತದ ಚರಿತ್ರೆಯ ಪುಟಗಳಲ್ಲಿ ಉದುಗಿ ಹೋಗಿದ್ದ ಸಾಹಸಮಯ ಸ್ವಾಭಿಮಾನದ ಸಂಕೇತದ ಯುದ್ಧ ಕುರಿತು ಮಾತನಾಡಲು ನಿಮ್ಮ ಮುಂದೆ ನಿಂತಿದ್ದೇನೆ. ಸ್ವಾತಂತ್ರ್ಯ ಪೂರ್ವದ ಭಾರತದಲ್ಲಿ ಬ್ರಿಟಿಷರ ವಿರುದ್ಧದ ನಮ್ಮ ಅನೇಕ ಅನೇಕ ರಾಜರು ಯುದ್ಧಗಳನ್ನು ಮಾಡಿ ಸೋತಿದ್ದಾರೆ ಮತ್ತು ಗೆದ್ದಿದ್ದಾರೆ. ಹಾಗೆ ಬ್ರಿಟಿಷರ ವಿರುದ್ಧ ಯುದ್ಧಗಳನ್ನು ನಮ್ಮ ರಾಜರು ಗೆದ್ದಾಗ ವಿಜಯೋತ್ಸವವನ್ನು ನಡೆಸಿದ್ದೇವೆ. ಆದರೆ ಭಾರತದ ಚರಿತ್ರೆಯಲ್ಲಿ ನಮ್ಮ ರಾಜರು ಸೋತು ಬ್ರಿಟಿಷರು ಗೆದ್ದ ಒಂದು ಯುದ್ಧವನ್ನು ಇಡೀ ದೇಶ ಸಂಭ್ರಮಿಸುತ್ತದೆ. ಅದು ಯಾವುದು ಗೊತ್ತೇ? ಅದೇ ಭೀಮಾ ಕೊರೆಗಾಂವ್ ಯುದ್ಧ. ಸಾವಿರದ 1818ರಲ್ಲಿ ಮರಾಠ ಪೇಶ್ವಾಗಳ ಮೇಲಿನ ಬ್ರಿಟಿಷರು ದಿಗ್ವಿಜಯ ಸಾಧಿಸಿದ ಆ ಐತಿಹಾಸಿಕ ಸನ್ನಿವೇಶವನ್ನೇ ಜನವರಿ 1ರಂದು ಭಾರತದಾದ್ಯಂತ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಒಂದಂತೂ ಸ್ಪಷ್ಟಪಡಿಸಲು ಬಯಸುತ್ತೇನೆ ಗೆಳೆಯರೆ, ಅದು ಕೇವಲ ಬ್ರಿಟಿಷರು ಸಾಧಿಸಿದ ಗೆಲುವಾಗಿದ್ದರೆ ಭಾರತೀಯರು ವಿಜಯೋತ್ಸವವನ್ನು ಆಚರಿಸುತ್ತಿರಲಿಲ್ಲ. ಏಕೆಂದರೆ ಅದು ಬ್ರಿಟಿಷರ ಗೆಲುವು ಆಗಿರಲಿಲ್ಲ. ಬದಲಿಗೆ ಭಾರತದ ಮೂಲವಾಸಿಗಳಾದ ಮಹರ್ ಸಮುದಾಯದ ಸೈನಿಕರ ಗೆಲುವಾಗಿತ್ತು. ಈ ಗೆಲುವು ಎಂಥದ್ದೆಂದರೆ 500 ಮಹರ್ ಸೈನಿಕರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗಾಗಿ 25,000ದಷ್ಟು ಬಲಿಷ್ಠ ಪೇಶ್ವಾಗಳ ಸೈನ್ಯವನ್ನು ಸೋಲಿಸಿದ್ದರು. ಇತ್ತೀಚೆಗಿನ ಬ್ರಿಟಿಷ್ ದಾಖಲೆಗಳ ಪ್ರಕಾರ ಮಹರ್ ಸೈನಿಕರು ಇದ್ದದ್ದು 500ರಲ್ಲ 900, ಮತ್ತು ಪೇಶ್ವೆ ಸೈನಿಕರು ಇದ್ದದ್ದು 25,000ವಲ್ಲ 20,000 ಎಂದು ದಾಖಲಾಗಿದೆ. ಅಂಕಿಅಂಶ ಏನೇ ಆಗಿದ್ದರೂ 900 ಮಂದಿ ಮಹರ್ ಸೈನಿಕರು 20,000 ಪೇಶ್ವೆ ಸೈನಿಕರನ್ನು ಕೊಲ್ಲುತ್ತಾರೆ ಎಂದರೆ ಒಬ್ಬೊಬ್ಬ ದಲಿತ ಸೈನಿಕನ ತೋಳಿನಲ್ಲಿ ಅದೆಂಥ ಶಕ್ತಿ ಇತ್ತು, ಮನದಲ್ಲಿ ಅದೆಂಥ ಆಕ್ರೋಶವೇ ಇರಬಹುದು. ಇದು ಜಗತ್ತಿನ ಯುದ್ಧಗಳ ಚರಿತ್ರೆಯಲ್ಲಿ ಯಾರೂ ಊಹಿಸಲಾಗದ, ಕಲ್ಪಿಸಿಕೊಳ್ಳದ, ನಂಬಲಾಗದ ಕಟು ಸತ್ಯ ಘಟನೆ, ಕೆಚ್ಚೆದೆಯ ಸಾಹಸಮಯ ಇತಿಹಾಸ. ಅಷ್ಟಕ್ಕೂ ಮಹರ್ ಸೈನಿಕರು ಬಲಿಷ್ಠ ಪೇಶ್ವೆಗಳನ್ನು ಸೋಲಿಸಲು ಕಾರಣ ಏನು? ಮಹರ್ ದಲಿತ ಸೈನಿಕರಿಗೆ ರಾಜ್ಯ ಬೇಕಿತ್ತೆ, ಸಿಂಹಾಸನ ಬೇಕಿತ್ತೆ, ವಜ್ರ ವೈಡೂರ್ಯ ಬೇಕಿತ್ತೆ, ಪೇಶ್ವೆಗಳ ಹೆಣ್ಣುಮಕ್ಕಳು ಬೇಕಿತ್ತೆ, ಅಥವಾ ಇದು ಮಹಾಭಾರತದಂತೆ ಕೌರವರಿಂದ ರಾಜ್ಯಕ್ಕಾಗಿ ಪಾಂಡವರು ನಡೆಸಿದ ಯುದ್ಧವಾಗಿತ್ತೆ, ರಾಮಾಯಣದಲ್ಲಿ ಪತ್ನಿ ಸೀತೆಗಾಗಿ ಶ್ರೀರಾಮ ನಡೆಸಿದ ಯುದ್ಧವಾಗಿತ್ತೆ? ಇಲ್ಲ, ಖಂಡಿತವಾಗಿಯೂ ಇದ್ಯಾವುದೂ ಕಾರಣವಲ್ಲ. ಬದಲಿಗೆ ದಲಿತರ ಅಸ್ಮಿತೆ ಮತ್ತು ಸ್ವಾಭಿಮಾನದ ಸಂಕೇತವಾಗಿತ್ತು ಈ ಯುದ್ಧ. ಸ್ವಲ್ಪ ಹಿನ್ನೆಲೆಗೆ ಹೋದರೆ ಪೇಶ್ವೆಗಳು ಸಂಪ್ರದಾಯವಾದಿ ಬ್ರಾಹ್ಮಣರಾಗಿದ್ದರು. ಅವರ ಆಡಳಿತದಲ್ಲಿ ಮಹರ್ ದಲಿತರ ಸ್ಥಿತಿ ಹಿಂದೆಂದಿಗಿಂತಲೂ ಶೋಚನೀಯವಾಗಿತ್ತು. ಮಹರ್ ಜನರು ನಡೆಯುವಾಗ ತಾವು ನಡೆಯುವ ಜಾಗವನ್ನು ಪೊರಕೆಯಿಂದ ಗುಡಿಸಬೇಕಿತ್ತು. ಅವರ ಎಂಜಲು ನೆಲಕ್ಕೆ ಬೀಳಬಾರದು ಎಂಬ ಕಾರಣಕ್ಕೆ ಕುತ್ತಿಗೆಗೆ ಮಡಿಕೆ ಕಟ್ಟಿಕೊಂಡು ಉಗುಳನ್ನು ಮಡಿಕೆಗೆ ಉಗುಳಬೇಕಿತ್ತು. ಆತ ಮಹರ್ ಜಾತಿಯವರು ಎಂದು ತೋರಿಸಿಕೊಳ್ಳಲು ಮುಂಗೈಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕಿತ್ತು. ಹಿಂದೂಗಳು ಅವರನ್ನು ಮುಟ್ಟದಂತೆ ದೂರ ಉಳಿಯಲು ಅದು ಗುರುತಾಗಿತ್ತು. ಅಷ್ಟೇ ಅಲ್ಲ, ಜಾತಿಯನ್ನು ಮುಚ್ಚಿಟ್ಟುಕೊಳ್ಳುವುದು ಸಹ ಘನಘೋರ ಅಪರಾಧವಾಗಿತ್ತು. ಆದಾಗ್ಯೂ ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಪೇಶ್ವೆಗಳ ಪರವಾಗಿ ಕಾದಾಡಲು ಮಹರ್ ಸೈನಿಕರು ಮುಂದಾಗಿದ್ದರು. ಮಹರ್ ಸೈನ್ಯದ ಮುಖ್ಯಸ್ಥ ಸಿದ್ಧನಾಕನು ಪೇಶ್ವರ ಸಾಮ್ರಾಜ್ಯದ 2ನೇ ಬಾಜಿರಾವ್ ಅವರನ್ನು ಭೇಟಿ ಮಾಡಿ, ಪೇಶ್ವೆಯರು ಮರಾಠರು, ಅಂದರೆ ನೀವು ನಮ್ಮವರು, ಬ್ರಿಟಿಷರು ನಿಮ್ಮ ವಿರುದ್ಧ ಯುದ್ಧ ಸಾರಲು ಸಜ್ಜಾಗಿದ್ದಾರೆ, ನಾವು ನಿಮ್ಮ ಪರವಾಗಿ ಯುದ್ಧ ಮಾಡುತ್ತೇವೆ ಎಂದು ಕೇಳಿಕೊಂಡನು. ಇದಕ್ಕೆ ಪ್ರತಿಕ್ರಿಯಿಸಿದ ಬಾಜಿರಾವ್, ನಿಮ್ಮ ಮಹರ್ ದಲಿತ ಜಾತಿಯ ಸಹವಾಸವೇ ಬೇಡ, ನಮ್ಮ ಧರ್ಮ ಏನು ಹೇಳುತ್ತದೆಯೋ ಅದನ್ನೇ ಮಾಡುತ್ತೇನೆ ಎನ್ನುತ್ತಾನೆ. ಅಷ್ಟೇ ಅಲ್ಲ, ಮಹರ್ ದಲಿತ ಸೈನ್ಯಾಧಿಪತಿಯನ್ನು ಕರೆತಂದವನಿಗೆ ಮರಣದಂಡನೆ ಶಿಕ್ಷೆಯನ್ನು ಮತ್ತು ಇವರು ನಿಂತ ಜಾಗವನ್ನು ಗೋಮೂತ್ರದಿಂದ ಸ್ವಚ್ಛಗೊಳಿಸಲು ಆಜ್ಞೆ ಮಾಡುತ್ತಾನೆ. ಇದು ಮಹರ್ ದಲಿತ ಸೈನಿಕರ ಸ್ವಾಭಿಮಾನವನ್ನು ಕೆಣಕುತ್ತದೆ. ಉಪಕಾರ ಮಾಡಲು ಬಂದರೂ ಅವಮಾನಿಸಿ ಕಳುಹಿಸಿದ ಪೇಶ್ವೆಗಳ ವಿರುದ್ಧ ಮಹರ್ ದಲಿತ ಸೈನಿಕರು ಯುದ್ಧಕ್ಕೆ ನಿಲ್ಲುತ್ತಾರೆ. ಇದಾದ ಮೇಲೆಯೇ ಬ್ರಿಟಿಷರ ಪರವಾಗಿ 500 ಮಹರ್ ಸೈನಿಕರು ಪೇಶ್ವೆಗಳ 25,000 ಸೈನಿಕರ ವಿರುದ್ಧ ಕಾದಾಡಿ ವೀರೋಚಿತ ಗೆಲುವು ಸಾಧಿಸಿದರು.
ಈ ಯುದ್ಧದ ನಂತರ ಉತ್ತರ ಭಾರತದಲ್ಲಿ ಮರಾಠರ ಹಿಡಿತ ಸಂಪೂರ್ಣ ನೆಲಕಚ್ಚಿ ಈಸ್ಟ್ ಇಂಡಿಯಾ ಕಂಪನಿ ಪ್ರಾಬಲ್ಯ ಮೆರೆಯುತ್ತದೆ ಇದು ಭೀಮಾ ಕೋರೆಗಾಂ ಯುದ್ಧದ ಚರಿತ್ರೆ 200 ವರ್ಷಗಳ ಹಿಂದಿನ ಪೇಶ್ವೆಗಳ ರಾಜ್ಯದಲ್ಲಿದ್ದ ಸ್ಥಿತಿಗೂ ಹಿಂದಿನ ಭಾರತದ ಸ್ಥಿತಿಗೂ ವ್ಯತ್ಯಾಸಗಳಿದೆಯೇ ಅಂದು ಪೇಶ್ವೆಗಳ ರಾಜ್ಯದಲ್ಲಿ ಜನರ ಸುಖ ಸಂಕಷ್ಟಗಳಿಗಿಂತಲೂ ಧರ್ಮ ಮತ್ತು ಹಿಂದುತ್ವವೇ ಮುಖ್ಯವಾಗಿತ್ತು ಇಂದು ಸಹ ಜನಹಿತಕ್ಕಿಂತಲೂ ಹಿಂದುತ್ವವೇ ಮುಖ್ಯವಾಗಿದೆ ಅಂದು ದಲಿತರಿಗೆ ಎಲ್ಲಾ ಅವಕಾಶಗಳಿಂದ ನಿರಾಕರಿಸಲಾಗಿತ್ತು ಇಂದು ದಲಿತರನ್ನು ಎಲ್ಲಾ ಅವಕಾಶಗಳಿಂದ ವಂಚಿಸಲಾಗುತ್ತಿದೆ ಅಂದು ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ತರಲಾಗುತ್ತಿತ್ತು ಇಂದು ದಲಿತರ ಸ್ವಾಭಿಮಾನವನ್ನ ಖರೀದಿಸಲಾಗುತ್ತಿದೆ ಅಂದು ದಲಿತರು ನಿಂತ ಜಾಗವನ್ನ ಗೋಮೂತ್ರದಿಂದ ಸ್ವಚ್ಛಗೊಳಿಸಲಾಗುತ್ತಿತ್ತು ಇಂದು ಸಹ ದಲಿತ ಎಂಬ ಕಾರಣಕ್ಕೆ ದೇವಸ್ಥಾನಕ್ಕೆ ಪ್ರವೇಶ ಮಾಡುವುದನ್ನು ನಿಷೇಧಿಸಲಾಗುತ್ತಿದೆ ಅಂದು ಜಾತಿ ಮುಚ್ಚಿಟ್ಟ ದಲಿತರನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗುತ್ತಿತ್ತು ಇಂದು ದಲಿತ ಎಂಬ ಕಾರಣಕ್ಕೆ ಬೆತ್ತಲಗೊಳಿಸಿ ಜೀವಂತವಾಗಿ ಸುಡಲಾಗುತ್ತಿದೆ ಗೆಳೆಯರೇ ಕೋರೆಂಗಾವ್ ಯುದ್ಧ ನಡೆದು 200 ವರ್ಷಗಳು ಕಳೆದಿದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷವಾಗಿದೆ ಜಗತ್ತಿನಲ್ಲಿಯೇ ಅತ್ಯಂತ ಸರ್ವಶ್ರೇಷ್ಠ ಸಂವಿಧಾನ ನಮ್ಮ ಪಾಲಿಗಿದೆ ಆದರೂ ದಲಿತರ ಸ್ಥಿತಿ ಬದಲಾಗಿಲ್ಲ ದಲಿತರಿಗೆ ಮಾಡುತ್ತಿರುವ ಅವಮಾನ ನಿಂತಿಲ್ಲ ದಲಿತರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಕೊನೆಗೊಂಡಿಲ್ಲ ದಲಿತರ ಸ್ವಾಭಿಮಾನಕ್ಕೆ ಪದೇ ಪದೇ ಧಕ್ಕೆಯಾಗುತ್ತಿದೆ ದಲಿತರ ಅಸ್ಮಿತೆಯನ್ನ ಪದೇ ಪದೇ ಪ್ರಶ್ನೆ ಮಾಡಲಾಗುತ್ತಿದೆ ಅಂದರೆ ಇಂದು ನಾವೇನು ಮಾಡಬೇಕು ಹೇಳಿ ಅಂದು 500 ಮಂದಿ ಇದ್ದ ಒಂದೇ ಒಂದು ದಲಿತ ಸೈನ್ಯವು ಹಿಂದೂ ಮೂಲಭೂತವಾದಿ ಪೇಶ್ವೆಗಳ ಸಾಮ್ರಾಜ್ಯವನ್ನೇ ಹೊಡೆದುರುಳಿಸಿದರು ಇಂದು ಅದೆಷ್ಟು ಸಾವಿರ ಸಾವಿರ ದಲಿತ ಸೈನ್ಯಗಳಿವೆ ಅದೆಷ್ಟು ಸಾವಿರ ಸಾವಿರ ಸ್ವಾಭಿಮಾನಿ ಸಂಘಗಳಿದೆ ಅದೆಷ್ಟು ದಲಿತ ಸಂಘರ್ಷ ಸಮಿತಿಗಳಿವೆ ಅದೆಷ್ಟು ಲಕ್ಷ ಮಂದಿ ದಲಿತ ನಾಯಕರಿದ್ದಾರೆ ಅದೆಷ್ಟು ಕೋಟಿ ಕೋಟಿ ದಲಿತರು ಪ್ರಜ್ಞಾವಂತರಾಗಿದ್ದಾರೆ ಆದರೆ ದಲಿತರ ಅಸ್ಮಿತೆ ಮತ್ತು ಸ್ವಾಭಿಮಾನವನ್ನ ರಾಜಕೀಯ ಅಧಿಕಾರಕ್ಕಾಗಿ ಪದೇ ಪದೇ ಹಿಂದೂ ಮೂಲಭೂತವಾದಿಗಳಿಗೆ ಹಡೆಯಿಡುತ್ತಿರುವುದು ಮಾತ್ರ ದುರದೃಷ್ಟಕರ ಇದರ ಪರಿಣಾಮವೇ ಇಂದು ದೇಶವನ್ನು ಆಳುತ್ತಿರುವ ಬಿಜೆಪಿ ಸರ್ಕಾರವು ಸಂವಿಧಾನದ ಜೀವಾಳ ಎನ್ನಬಹುದಾದ ಸ್ವಾತಂತ್ರ್ಯ ಸಮಾನತೆ ಸಾಮಾಜಿಕ ನ್ಯಾಯ ಸಹೋದರತ್ವದ ಆಶಯಗಳಿಗೆ ಧಕ್ಕೆ ತಂದಿದೆ ಜಾತ್ಯತೀತ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರ ಮಾಡಲು ಹುನ್ನಾರ ನಡೆಸುತ್ತಿದೆ ಮೂಲ ನಿವಾಸಿಗಳನ್ನೇ ದೇಶದಿಂದ ಓಡಿಸುವ ಷಡ್ಯಂತ್ರ ರೂಪಿಸಲಾಗುತ್ತಿದೆ ಮೀಸಲಾತಿಯ ಆಶಯವನ್ನೇ ಬುಡಮೇಲು ಮಾಡಲಾಗುತ್ತಿದೆ ದಲಿತರ ರಕ್ಷಣೆಗೆ ಇರುವ ಕಾಯ್ದೆಯನ್ನೇ ರದ್ದುಪಡಿಸಲು ಸಂಚು ರೂಪಿಸಲಾಗಿದೆ ದಲಿತರು ಮತ್ತು ಮುಸಲ್ಮಾನರನ್ನ ಹಿಂದೂ ಮುಸ್ಲಿಂ ಎಂದು ವಿಂಗಡಿಸಿ ದೇಶವನ್ನು ಹೊಡೆಯಲಾಗುತ್ತಿದೆ ಅಷ್ಟೇ ಅಲ್ಲ ಭೂ ಸುಧಾರಣಾ ಕಾಯ್ದೆಗಳಿಗೆ ತಿದ್ದುಪಡಿ ತರಲಾಗಿದೆ ಕಾರ್ಮಿಕರ ಕಾಯ್ದೆಗಳನ್ನು ದುರ್ಬಲಗೊಳಿಸಲಾಗಿದೆ ಎನ್ಆರ್ಸಿ ಸಿಎ ಜಾರಿಗೆ ತಂದು ಎಸ್ಸಿ ಎಸ್ಟಿ ದೌರ್ಜನ್ಯ ನಿಷೇಧ ಕಾಯ್ದೆಯನ್ನು ರದ್ದುಪಡಿಸಲು ಚಿಂತನೆ ನಡೆಸಲಾಗಿದೆ ಕಡ್ಡಾಯ ಶಿಕ್ಷಣ ಶುಲ್ಕವನ್ನು ದುಬಾರಿಗೊಳಿಸಲಾಗಿದೆ ಮೀಸಲಾತಿಯನ್ನು ಪರಾಮರ್ಶಿಸಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಬಂಡವಾಳ ಶಾಹಿಗಳ ಕಪಿಮುಷ್ಟಿಗೆ ಮಾಧ್ಯಮ ಸಿಲುಕಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಅನಾವರಣಗೊಳಿಸುತ್ತಿದೆ ಶೋಷಿತರ ಧ್ವನಿ ಅಡಗಿಸಲು ಸುಳ್ಳು ಕೇಸುಗಳನ್ನು ಪ್ರಯೋಗಿಸಲಾಗುತ್ತಿದೆ ಪ್ರತಿಪಕ್ಷಗಳ ದಮನಕ್ಕೆ ಇಡಿ ಐಟಿ ಅಸ್ತ್ರವನ್ನು ಪ್ರಯೋಗಿಸಲಾಗುತ್ತಿದೆ ಇನ್ನೂ ದುರಂತವೆಂದರೆ ಪ್ರಜಾಪ್ರಭುತ್ವದ ಮಾನದಂಡ ಮತಯಂತ್ರಗಳನ್ನೇ ನಕಲಿ ಮಾಡುವ ಮಟ್ಟಕ್ಕೆ ಹೋಗಿದೆ ಬಿಜೆಪಿ ಹೀಗೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಏನೆಲ್ಲ ನಡೆಯಬಾರದೋ ಅದೆಲ್ಲವೂ ಈಗ ನಡೆದು ಹೋಗುತ್ತಿದೆ ಇದರ ವಿರುದ್ಧ ಈಗಿರುವ ಲಕ್ಷಾಂತರ ದಲಿತ ಸೈನ್ಯಗಳು ಸಂಘಟಿತ ಹೋರಾಟಕ್ಕೆ ನಿಲ್ಲಬೇಕಿದೆ ಕೋಟಿ ಕೋಟಿ ಪ್ರಜ್ಞಾವಂತರು ಎಚ್ಚೆತ್ತುಕೊಳ್ಳಬೇಕಿದೆ ಸ್ವಾಭಿಮಾನವನ್ನು ಮಾರಿಕೊಂಡವರು ಕೋಮುವಾದಿಗಳ ಕಪಿಮುಷ್ಟಿಯಿಂದ ಬಿಡುಗಡೆಗೊಳ್ಳಬೇಕಿದೆ ಬಹುಜನರ ಹಿತ ದೇಶದ ಭವಿಷ್ಯಕ್ಕೆ ಅದೆಂತದ್ದೇ ಸ್ವರೂಪದ ಹೋರಾಟಕ್ಕೆ ಸಜ್ಜಾಗಬೇಕಿದೆ ಇದಕ್ಕೆ ಭೀಮಾ ಕೋರೆಗಾಂವ್ ಯುದ್ಧವೇ ನಮಗೆ ಸ್ಫೂರ್ತಿಯಾಗಲಿ ವಂದನೆಗಳು